ಮ್ಯಾಮ್ ಈಗ ತಾನೇ ಸಿನಿಮಾ ನೋಡಿ ಬಂದ್ರಿ, ನಿಮ್ಮ ಅಭಿಪ್ರಾಯನ ಹಂಚ್ಕೊಡಿ. ಯಾವುದೇ ಒಂದು ಥ್ರಿಲ್ಲರ್ ಸಿನಿಮಾಗೆ ಒಂದು ಹಿನ್ನೆಲೆ ಸಂಗೀತ ತುಂಬ ಮುಖ್ಯ ಆಗುತ್ತೆ. ಆ ವಿಷಯದಲ್ಲಿ ಸ್ಟಾಕರ್ ನಿಜವಾಗ್ಲೂ ಆ ಒಂದು ಮಟ್ಟ ತಲುಪಿದೆ. ಏಕೆಂದರೆ ಒಂದು ಥ್ರಿಲ್ಲರ್ ಸಿನಿಮಾನಲ್ಲಿ ಅದ್ರ ಹಿನ್ನೆಲೆ ಸಂಗೀತ ಅದ್ರ ಜೊತೆ ಜೊತೆಗೆ ಹೋಗ್ತಿರತ್ತೆ. ಆ ಒಂದು ತಳಮಳ, ಆತಂಕ, ಭಯ ಎಲ್ಲನೂ ಆ ಹಿನ್ನೆಲೆ ಸಂಗೀತ ಕಟ್ಕೊಟ್ಟಿದೆ ಈ ಸಿನಿಮಾನಲ್ಲಿ. ಖಂಡಿತ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಕೊರೋನಾ ಆದಮೇಲೆ ಒಂದು ರೀತಿ ತುಂಬ ಫ್ರೀಯಾಗಿ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ, ಹೊಸಬರಿಗೆ ಪ್ರೋತ್ಸಾಹ ಕೊಡಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಓಕೆ, ಈ ಸಿನಿಮಾದ ಯಾವ ಆಸ್ಪೆಕ್ಟ್ ನಿಮಗೆ ಸ್ವಲ್ಪ ಥಾಟ್ ಪ್ರೊವೋಕಿಂಗ್ ಅಂತ ಅನಿಸ್ತು? ಒಂದು ಹೆಣ್ಮಗಳು ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೆ, ಆ ಹುಡುಗಿ ಒಬ್ಬ ಯಾರೋ ಎಲ್ಲಿಂದನೋ ಮೆಸೇಜ್ ಮಾಡೋದು, ಅದು ಆ ಅನುಭವಿಸೋ ಆ ತಳಮಳ, ಯಾರ ಹತ್ರ ಹೇಳ್ಕೊಳ್ಳಿ ಅನ್ನೋ ಒಂದು ಕನ್ಫ್ಯೂಷನ್, ಅವೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದು ನಿಜವಾಗ್ಲೂ ಥಾಟ್ ಪ್ರೊವೋಕಿಂಗ್ ಅನ್ನಿಸ್ತು ನನಗೆ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಬಂದಾದ್ಮೇಲೆ ಸ್ಟಾಕಿಂಗ್ಸ್ ಎಲ್ಲ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಹೇಳಿದಾರ? ಸೋಷಿಯಲ್ ಮೀಡಿಯಾ ಬಂದಾದ್ಮೇಲೆ ಸ್ಟಾಕಿಂಗ್ ಜಾಸ್ತಿ ಆಗಿದೆ. ಜೊತೆಗೆ ಒಂದು ರೀತಿ ಎಲ್ರಿಗೂ ಆ ಬೇಲಿ ಅನ್ನೋದೇ ಇಲ್ಲ ಇವಾಗ, ನಮ್ಮತನ, ನಮ್ಮ ಪ್ರೈವಸಿ ಅನ್ನೋದೇ ಇಲ್ಲ. ಸೊ ಆ ವಿಷಯ ಬಂದಾಗ ಎಲ್ಲೋ ಒಂದು ಕಡೆ ಆ ಒಂದು ಕಂಟ್ರೋಲ್ ಇರಬೇಕು ಅಂತ ಅನಿಸುತ್ತೆ. ಬಹಳ ಆಯಾಮದಲ್ಲಿ ಈ ಸಿನಿಮಾ ಒಂದು ರೀತಿ ಥಾಟ್ ಪ್ರೊವೋಕಿಂಗೇನೆ. ಸೋಷಿಯಲ್ ಮೀಡಿಯಾ ತುಂಬ ಫ್ರೀಯಾಗಿದೆ, ಮತ್ತು ಟೆಕ್ನಾಲಜಿ ತುಂಬ ಫ್ರೀಯಾಗಿದೆ, ಯಾರ ಕೈಯಲ್ಲಿ ನೋಡಿದ್ರು ಫೋನ್ ಇದೆ. ಸೊ ಅದರಿಂದ ಬಹುಶಃ ಈ ಥರ ಒಂದು ಹೊಸ 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 ಅಪರಾಧಗಳಿಗೆ ದಾರಿ ಮಾಡಿಕೊಡತ್ತೆ ಅನ್ನೋದನ್ನು ಒಂದು ತೋರಿಸಿದ್ದಾರೆ ಚೆನ್ನಾಗಿ. ವಿಶೇಷವಾಗಿ ಮಹಿಳೆಯರು ಯಾಕೆ ಈ ಸಿನಿಮಾ ನೋಡಬೇಕು? ಯಾಕೆ ನೋಡಬೇಕು ಅಂದರೆ, ನಿಮಗೆ ಯಾರಾದರೂ ಏನಾದರೂ ಕಿರುಕುಳ ಕೊಡ್ತಾ ಇದ್ರೆ ಅಥವಾ ನಿಮಗೆ ಅನಿಸಿದ್ರೆ ಕಿರುಕುಳ ಅನ್ನೋದು ಯು ಕಾಂಟ್ ಪುಟ್ ಇಟ್ ಇನ್ ಒನ್ ಬಾಕ್ಸ್, ನನಗೆ ಅನ್ಕಂಫರ್ಟಬಲ್ ಅನ್ನಿಸ್ತಿದೆ, ಸೊ ಅದು ನನಗೆ ಕಿರುಕುಳ. ಸೊ ದಯವಿಟ್ಟು ನಿಮಗೆ ಆ ಥರ ಯಾರಾದರೂ ಕಿರುಕುಳ ಕೊಡ್ತಿದ್ದಾರೆ ಅಂದರೆ ಆಚೆ ಬಂದು ಹೇಳ್ಕೊಳ್ಳಿ ಅದನ್ನು. ಸಮಾಜ ನಿಮ್ಮ ಜೊತೆಗಿದೆ, ಪೊಲೀಸ್ ನಿಮ್ಮ ಜೊತೆಗಿದ್ದಾರೆ, ನಿಮ್ಮ ಹತ್ರದವ್ರ ಹತ್ರ ಅದನ್ನು ಶೇರ್ ಮಾಡ್ಕೊಳ್ಳಿ, ದಯವಿಟ್ಟು ಮುಚ್ಚಿಟ್ಕೋಬೇಡಿ. ಆ ಮುಚ್ಚಿಟ್ಕೊಳ್ಳೋದ್ರಿಂದ ತುಂಬಾ ಅನಾಹುತಗಳಾಗತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.